ಕಿಹುಳಿ ರಾಸಲೀಲೆ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ಸಲಹೆಗಾಗಿ ಕಾದು ಕುಳಿತಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ದೆಹಲಿಯ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ಸಲಹೆಗಾಗಿ ಜಾರಕಿಹೊಳಿ ಬ್ರದರ್ಸ್ ಕಾದು ಕೂತಿದ್ದಾರೆ. ದೆಹಲಿಯ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಜಾರಕಿಹೊಳಿ. ವಕೀಲರ ಸಲಹೆಗಾಗಿ ಜಾರಕಿಹೊಳಿ ಬ್ರದರ್ಸ್ ಕಾದು ಕೂತಿದ್ದಾರೆ. ಕಬನ್ ಪಾರ್ಕ್ ಠಾಣೆಗೆ ದೂರು ನೀಡಲಿರುವ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಏನಂತ ಕೊಡ್ತಾರೆ ದೂರು? ನಕಲಿ ಸಿಡಿಯೋ ಅಥವಾ ಹನಿ ಟ್ರ್ಯಾಪ್ ಏನಂತ ಕೊಡ್ತಾರೆ? ಸಾಹುಕಾರ್ ಸಿಡಿ ಪ್ರಕರಣವನ್ನ ಎಸ್ಐಟಿ ಗೆ ನೀಡಿದೆ ಸರ್ಕಾರ. ಎಸ್ಐಟಿ ತನಿಖೆಯೇ ಸಾಕು ಅಂತ ದೂರು ನೀಡದೆ ಸುಮ್ಮನಾಗ್ತಾರಾ? ವಕೀಲರ ಸಲಹೆ ಆಧರಿಸಿ ರಮೇಶ್ ಜಾರಕಿಹೊಳಿ ಮುಂದಿನ ಹೆಜ್ಜೆಯನ್ನ ಇಡಲಿದ್ದಾರೆ. ಹಾಗಾಗಿ ವಕೀಲರ ಸಲಹೆಗಾಗಿ ಜಾರಕಿಹೊಳಿ ಬ್ರದರ್ಸ್ ಕಾದು ಕೂತಿದ್ದಾರೆ. ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಜಾರಕಿಹೊಳಿ ಅವರು ಹೇಳಿದ್ರು. ವಕೀಲರ ಸಲಹೆಗಾಗಿ ಈಗ ಕಾದು ಕೂತಿದ್ದಾರೆ. ಕಬನ್ ಪಾರ್ಕ್ ಠಾಣೆಗೆ ದೂರನ್ನ ನೀಡಲಿದ್ದಾರೆ ಸಾಹುಕಾರ್ ಅಂತ ಹೇಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಏನಂತ ಕೊಡ್ತಾರೆ ದೂರನ್ನ? ನಕಲಿ ಸಿಡಿ ಅಂತ ಹೇಳ್ತಾರಾ ಅಥವಾ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ದೂರನ್ನ ಕೊಡ್ತಾರಾ? ಏನಂತ ಕೊಡ್ತಾರೆ ಅನ್ನೋದು ಕುತೂಹಲ. ಸದ್ಯಕ್ಕಿದು ಪ್ರಶ್ನೆ. ಸಾಹುಕಾರ್ ಸಿಡಿ ಪ್ರಕರಣವನ್ನ ಸರ್ಕಾರ ಎಸ್ಐಟಿ ಗೆ ವಹಿಸಿದೆ. ಎಸ್ಐಟಿ ತನಿಖೆಯೇ ಸಾಕು ಅಂತ ರಮೇಶ್ ಜಾರಕಿಹೊಳಿ ದೂರು ಕೊಡದೆ ಸುಮ್ಮನಾಗ್ತಾರಾ? ಇವೆಲ್ಲದರ ಬಗ್ಗೆ ವಕೀಲರ ಸಲಹೆಯನ್ನ ಪಡೆಯಲಿದ್ದಾರೆ ಜಾರಕಿಹೊಳಿ. ವಕೀಲರು ಏನ್ ಸಲಹೆ ಕೊಡ್ತಾರೋ ಅದನ್ನ ಆಧರಿಸಿ ಮುಂದಿನ ಹೆಜ್ಜೆಯನ್ನ ಇಡಲಿದ್ದಾರೆ ರಮೇಶ್ ಜಾರಕಿಹೊಳಿ. ದೆಹಲಿಯ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಜಾರಕಿಹೊಳಿ. ವಕೀಲರ ಸಲಹೆಗಾಗಿ ಕಾದು ಕೂತಿದ್ದಾರೆ. ಒಂದು ವೇಳೆ ದೂರನ್ನ ಕೊಡಿ ಅಂತ ಅಂದ್ರೆ ರಮೇಶ್ ಜಾರಕಿಹೊಳಿ ದೂರನ್ನ ಕೊಡ್ತಾರೆ. ಇಲ್ಲ, ಎಸ್ಐಟಿ ತನಿಖೆ ಆಗತ್ತೆ ಅದೇ ಸಾಕು ಅನ್ನುವಂತಹ ಸಲಹೆಯನ್ನ ವಕೀಲರು ಕೊಟ್ರೆ ಸುಮ್ಮನಾಗುವಂತಹ ಸಾಧ್ಯತೆ ಕೂಡ ಇದೆ. ಸಾಹುಕಾರ್ ಸಿಡಿ ಪ್ರಕರಣವನ್ನ ಎಸ್ಐಟಿ ಗೆ ನೀಡಿದೆ ಈಗಾಗಲೇ ಸರ್ಕಾರ. ಎಸ್ಐಟಿ ತನಿಖೆ ನಡೆಸುತ್ತೆ. ಎಸ್ಐಟಿ ತನಿಖೆಯೇ ಸಾಕು ಅಂತ ದೂರನ್ನ ಕೊಡದೆ ಸುಮ್ಮನಾಗ್ತಾರ ರಮೇಶ್ ಜಾರಕಿಹೊಳಿ? ಅಥವಾ ವಕೀಲರು ಬೇರೆಯದ್ದೇ ಸಲಹೆ ಕೊಟ್ರೆ ಅದರ ಪ್ರಕಾರವಾಗಿ ನಡ್ಕೋತಾರ? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.